ಈ ಬಿ ಬಿ ಎಂ ಪಿ ಕತೆ ಹಿಂಗೆ ಚೀಫ್ ಮಿನಿಸ್ಟರ್ ಮನೆ ಹತ್ರ ಯಾವುದೋ ಒಂದು ರಸ್ತೆ ಚೆನ್ನಾಗಿದೆ ಅದು ತರಳಬಾಳು ರಸ್ತೆ ನಗರದ ಯಾವುದೋ ಮೂಲಕ ರಸ್ತೆಗೆ ಹೋಗೋದು ಅದನ್ನ ಇಪ್ಪತ್ತೊಂಬತ್ತು ಕೋಟಿ ಖರ್ಚು ಮಾಡಿ ಪಾಲಿಕೆ ಹೆಸರು ಟೆಂಡರ್ ಕರಿತಾರಂತೆ ನಾಲ್ಕು ಪಾಯಿಂಟ್ ಆರು ಕಿಲೋಮೀಟರು ಕಳೆದ ಎರಡು ವರ್ಷದಲ್ಲಿ ಒಂದು ವರ್ಷದಲ್ಲಿ ಮೂರು ಸರಿ ಇದಕ್ಕೆ ಟಾ ಕಾಮಗಾರಿ ಮಾಡಿದ್ದಾರೆ ನಾಲ್ಕು ಸರಿ ಟಾರ್ ಹಾಕಿದ್ದಾರೆ ಇದಕ್ಕೆ ಇದಕ್ಕೆ ಈಗಲೂ ಸ್ಟಾರ್ಟ್ ಮಾಡ್ತೀವಿ ಮಾಡಿದ್ರು ಎಲೆಕ್ಷನ್ ಹತ್ತಿರಕ್ಕೆ ಬಂದಾಗ ಇಪ್ಪತ್ತೊಂಬತ್ತು ಕೋಟಿ ಟಾ ಟೆಂಡರ್ ಕರಿತೀವಿ ಏನು ರೀ ಅರ್ಥ ಅಷ್ಟೇ ಅರ್ಥ ಏನು ಯಾರದೋ ಜಾಬ್ ತೂತಾಗ್ಬಿಟ್ಟಿದೆ ತುಂಬಿಸಬೇಕು ಹೊಲಿಗೆ ಹೊಲಿಗೆ ಹಾಕ್ಬೇಕು ಹೊಲಗೆ ಹಾಕ್ಬೇಕು ಎರಡನೇದು ಬಿ ಬಿ ಎಂ ಪಿ ಇದು ಸವಾರ ದೃಷ್ಟಿಯಿಂದ ದೀರ್ಘಕಾಲಿಕ ಯೋಚನೆ ಎಂದಿದ್ದಾರೆ ನೋ ಯು ಆರ್ ರಾಂಗ್ ಬಿ ಬಿ ಎಂ ಪಿ ಇಸ್ ರಾಂಗ್ ಸಾರ್ವ ದೀರ್ಘಕಾಲಿಕ ಯೋಚನೆ ಅಲ್ಲ ಇದು ದೀರ್ಘಕಾಲಿಕ ಯೋಜನೆ ಅಲ್ಲಿ ಯಾವುದಿದೆ ಅಂದರೆ ನೀವು ಅಲ್ಲಿಂದ ಮುಂದಕ್ಕೆ ಹೋಗಿ ಅಲ್ಲೊಂದು ಸಣ್ಣ ಆರ್ಮಿ ಲ್ಯಾಂಡ್ ಇದೆ ಅದು ತಗೊಂಡು ರೋಡನ್ನು ಸ್ಟ್ರೈಟನ್ ಮಾಡಿ ದೂರದರ್ಶನ್ ಕೇಂದ್ರಕ್ಕೆ ತಗೊಂಡು ಹೋಗೋದು ದೀರ್ಘಕಾಲಿಕವಾದ ಯೋಜನೆ ಒಳ್ಳೆ ಎಸ್ ನೀವು ಅಲ್ಲಿ ಶಿರಾಡಿ ಘಾಟ್ ಇದೆ ಇದೆ ಆ ಶಿರಾಡಿ ಘಾಟ್ ತೆಗೆದ್ರೆ ವೆಹಿಕಲ್ಸ್ ವಿಲ್ ಗೋ ಸ್ಟ್ರೈಟ್ ಇಟ್ ವಿಲ್ ಸ್ಮೂತನ್ ಅದು ದೀರ್ಘಕಾಲಿಕ ಯೋಚನೆ ಇದಲ್ಲ ಡಿಫೆನ್ಸ್ ಅವರು ಸರ್ ಲ್ಯಾಂಡ್ ಇದು ಕೊಡ್ತಾರು ನೀನು ಕೊಡಲ್ಲ ಅಂತಂದ್ರೆ ಒಳ್ಳೆ ರಸ್ತೆ ಕೇಳಬೇಕು ಕೇಳಬೇಕು ಅಂದ್ರೆ ಹೈಕೋರ್ಟ್ಗೆ ಅರ್ಜಿ ಹಾಕಿ ನೀನು ನಮ್ಮನೆ ಕೇಳ್ತಾ ಇದ್ದೀನ ಜನರಿಗೆ ಅನುಕೂಲ ಆಗುತ್ತೆ ಮತ್ತೆ ಕೊಡ್ತಾರೆ ಯಾಕೆ ಬಿ ಎಮ್ ಆರ್ ಸಿ ಎಲ್ಲ ಕೊಟ್ಟಿಲ್ವಾ ಅವ್ರೀಗ ಕೇಳಿ ಒಳೆ ಆಮೇಲೆ ಅವ್ರ ಖಾಲಿನೂ ಇದೆ ಕಟ್ಟು ಇಲ್ಲ ಹಾಕಿಲ್ಲ ಹೌದು ಖಾಲಿ ಇದೆ ಅದು ಅದನ್ನು ಮಾಡಬೇಕು ಅದು ದೀರ್ಘಕಾಲಿಕ ಯೋಜನೆ ದೀರ್ಘಕಾಲಿಕವಾಗಿ ಯಾರೋ ಸೆಟ್ಲ್ ಆಗೋ ಯೋಜನೆ ಅಷ್ಟೇ ಇಪ್ಪತ್ತೊಂಬತ್ತು ಕೋಟಿ ಅಲ್ಪ ಕಾಲದಲ್ಲಿ ದೀರ್ಘಕಾಲಕ್ಕೆ ಸೆಟ್ಲ್ ಆಗೋ ಯೋಜನೆ ಇದು ಇಪ್ಪತ್ತೊಂಬತ್ತು ಕೋಟಿ ನುಂಗುವೀರರ ಮಗದೊಂದು ನಾಟಕ ಅಷ್ಟೆ ಎಸ್ ಬೆಂಗಳೂರಿನಲ್ಲಿ ಗುಂಡಿ ಕತೆ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಎಷ್ಟೇ ಚಾಟಿ ಬೀಸಿದ್ರು ಬಿ ಬಿ ಎಂ ಪಿ ಅವರು ಏನೂ ಮಾಡಲ್ಲ ಹೀಗಾಗಿ ಜೆ ಪಿ ನಗರದಲ್ಲಿ ಒಬ್ಬ ಹುಡುಗ ಅವ್ರ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿ ಬಿದ್ಬಿಟ್ಟಂತೆ ಪಾಪ ಅದರಿಂದ ಬೇಜಾರು ಮಾಡಿಕೊಂಡು ಆ ರೋಡಲ್ಲಿರೋ ಗುಂಡಿಗೆಲ್ಲ ತಾವೇ ಈಗ ತುಂಬ್ತಾ ಇದ್ದಾರೆ ಡಸ್ಟ್ ಪೌಡರ್ ಹಾಕ್ತಾರೆ ಜಲ್ಲಿ ಹಾಕ್ತಾರೆ ಸಿಮೆಂಟ್ ಹಾಕ್ತಾರೆ ಸರ್ ಜನರಿಗೆ ತೊಂದರೆ ಆಗದೆ ಇದ್ರೆ ಸಾಕು ನನ್ನ ಖರ್ಚಲ್ಲೇ ಮಾಡ್ತಾ ಇದ್ದೀನಿ ಅಂತ ಒಬ್ಬ ಹುಡುಗ ಎಲ್ಲ ಕಡೆ ಈಗ ಆ ರೋಡಲ್ಲಿ ಬರ್ತಕ್ಕಂಥ ಗುಂಡಿಗಳನ್ನು ತನ್ನ ಸ್ವಂತ ಖರ್ಚಲ್ಲಿ ಮುಚ್ಚ್ತಾ ಇದೆ ಬಿಬಿಎಂಪಿ ಮಾತ್ರ ಬಹಳ ಖುಷಿ ಪಡ್ತಾರೆ ಮಾಡ್ಕೊಂಡ್ರೆ ಇನ್ನೂ ದುಡ್ಡು ಉಳಿಯುತ್ತೆ ಯಾಕೆ ಸರ್ ಅವ್ರು ಮಾಡಿದ್ದಕ್ಕೆ ನಾವು ಬಿಲ್ ಮಾಡಬಹುದು ಮತ್ತೆ ಏನು ಇಂಥ ಜನ ಬರಬೇಕು ಈ ಥರ ಆಗಬೇಕು ದೇಶ ಅಂದ್ರೆ ಹೀಗಿರಬೇಕು ಜನ ಅವರೇ ವಾಲಂಟಿಯರ್ ಆಗಿ ಮಾಡ್ಬೇಕ್ರಿ ಎಲ್ಲನು ಈ ಬಿ ಜೆ ಪಿನವ್ರ ಚಿಂತನ ಮಂತದ ಅಂತೆ ಅಲ್ಲಿ ಕುತ್ಕೊಂಡು ವರ್ಕರ್ಸ್ ಬೇಸರವಾಗಿದ್ದಾರೆ ನಿಮ್ಮ ವರ್ಕರ್ ಬೇಸರ ಆಗಿದಾರೋ ಬಿಟ್ಟಿದಾರೋ ನಮ್ಗೆ ಹೋಗ್ಬಾ ಕಾಣೆ ಬರ ಜನ ಕಾಪಾಡ ಕೊಡಿಯ ರೆಡಿ ಇದ್ದಾರೆ ಅನ್ನೋದನ್ನ ಮಾತ್ರ ಇಟ್ಕೊಳ್ಳಿ ಇಟ್ಟು ಕಳಿಬೇಡಿ ಕಾರ್ಪೊರೇಷನ್ ಕಾರ್ಪೋರೇಷನ್ ನೀವು ಇದ್ರೆ ಜನ ಅದ್ ನಿಮ್ ತಪ್ಪೋ ಮತ್ತಿನ್ನ ಬೆಂಗಳೂರು ಗುಂಡಿಯೂರಾಗಿದೆ ಗುಂಡಿ ಮುಚ್ಚಬೇಕಾದ ಪಾಲಿಕೆ ಮಾತ್ರ ಇನ್ನೊಂದು ಹಂಗೊಂದು ಗುಂಡಿ ಮುಚ್ಚಿ ಅದೇನು ಆಯ್ತಲ್ಲ ಈಗ ಟಿಪ್ಪು ನಗರದ ಮರಡ್ರ ಕೇಸರಿ ಪತಿ ಪ್ರಕರಣಕ್ಕೆ ಈಗ ತ್ವಿಸ್ಟು ವಿಡಿಯೋ ಮೂಲಕ ಸ್ಫೋಟಕ ಮಾಹಿತಿ ಹೊರಗೆ ಹಾಕಿದ್ದಾನೆ ನನ್ನ ತಲೆ ತನ್ನ ತಲೆ ಕಡೆದ್ರು ಹತ್ತು ಕೋಟಿ ಕೊಡ್ತೀನಿ ಅಂತ ಅವ್ನು ಯಾರೋ ಅಯೂಬ್ ಖಾನ್ ಪತ್ನಿ ಹೇಳಿದ್ಲಂತೆ ಮಾಜಿ ಕಾರ್ಪೊರೇಟರ್ ನಜೀಮಾ ಖಾನ್ ಘೋಷಿಸಿದ್ರಂತೆ ಈಗ ನಾನೇ ನನ್ನ ತಲೆ ಕಟ್ಕೊಂಡ್ಬಿಡ್ತೀನಿ ತಂಡನ ಅದು ಹಣನ ಜಮೀರು ಕೊಟ್ಬಿಟ್ಟು ಅವ್ರು ಜನರಿಗೆ ಸಹಾಯ ಮಾಡಲಿ ಅಂತ ಅಂತ ಇವನು ಹೇಳ್ಕೊಂಡಿದ್ದಾನೆ ಅದನ್ನೇ ಹೇಳಿದ್ದು ನಾನು ರಕ್ಷಣೆ ವೇಳೆ ಚಾಕು ತಗಲಿ ಸಾವನ್ನಪ್ಪಿದ್ದಾನೆ ಬೇಕಾದರೆ ಸಿ ಸಿ ಟಿ ವಿ ನೋಡಲಿ ಅಂತ ಅದಕ್ಕೆ ಹೇಳಿದ್ದಾಗ ನಾನು ತಗಲಿ ಜಮೀರ್ ಕಾನ್ಸ್ಟೆನ್ಸಿ ಪ್ರಾಬ್ಲಮ್ ಇದೆ ಒಂದು ಸಿಂಡ್ರೋಮ್ ಇದೆ ಟಚ್ ಆದರೆ ಸತ್ ಹೋಗ್ತಾ ಇದಾರೆ ಜನ ಚಾಕುಲಿ ಅದಿಂಗೆ ಟಚ್ ಆಗ್ತಿದ್ದಂಗೆ ಹೈಯಸ್ಕಾಂತರ ಎಳ್ಕೊಂಡ್ಬಿಡ್ತಿದೆ ಒಳಕೆ ಚಾಕುನ ಬಾಡಿ ಪ್ರಾಬ್ಲಮ್ ಇದೆ ಹತ್ತು ಕೋಟಿ ತಲೆ ತೆಗದ್ ಹತ್ತು ಕೋಟಿ ಅಂತೆ ನಿಮ್ಗೆ ಇದೇ ಕೆಲಸನ ಅಂತ ನಾನು ಕೇಳೋದು ಅವನ ತಲೆ ತೆಗಿ ಹತ್ತು ಕೋಟಿ ಇವನ್ ನಾಲ್ಗೆ ಕತ್ತರಿಸು ಮೂರು ಕೋಟಿ ಅವನ ಕಣುಗುಡ್ಡೆ ತೆಗಿತೀನಿ ಎರಡು ಕೋಟಿ ಅದೇ ಆಗಿದೆ ನಿಮ್ಗೆ ಇದೇ ಕೆಲಸ ತಲೆಯಲ್ಲಿ ಓಡೋದೇ ಇದ ಅಂತ ನಂದು ನಾನೇ ಕತ್ತರಿಸ್ಕತ್ತೀನಿ ಬೇರೆ ಕೆಲಸವೇ ಇಲ್ವಾ ಅಂತ ನಾನು ಹೇಳಿ ಮನಸ್ಥಿತಿ ದುಡ್ಡು ಕೊಟ್ಟು ಡೋಸ್ ವ್ಯಾಕ್ಸಿನ್ ತಗೊಳ್ರಪ್ಪ ಅಂತಂದ್ರೆ ಬೆಂಗಳೂರು ಸೇರಿದಂತೆ ತುಂಬಾ ಕಡೆ ಜನ ಹದಿನೆಂಟು ವರ್ಷ ಮೇಲ್ಪಟ್ಟವರು ವ್ಯಾಕ್ಸಿನೇ ತಗೊಂಡಿರಲಿಲ್ಲ ಹಾಗಾಗಿ ಈಗ ಫ್ರೀಯಾಗಿ ಕೊಡ್ತೀವಿ ಅಂತ ಹೊರಟಿದ್ದಾರೆ ಇವತ್ತು ಈ ಆಂದೋಲನಕ್ಕೆ ಸಿಎಂ ಬೊಮ್ಮಾಯಿ ಮತ್ತು ಆರೋಗ್ಯ ಸಚಿವ ಸುಧಾಕರ್ ಅವರು ಚಾಲನೆ ಕೊಡ್ತಾ ಇದ್ದಾರೆ ವಿಕ್ಟೋರಿಯಾ ಇಲ್ಲ 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 ನಿಜ ಅದು ಕರೆಕ್ಟ್ ಅದು ತಗೊಂಡಿರಲಿಲ್ಲ ಬಟ್ ಮೊನ್ನೆ ಕೇಂದ್ರ ಸರ್ಕಾರ ಹೇಳ್ತಲ್ಲ ಸರ್ಕಾರಿ ಕಚೇರಿಯಲ್ಲಿ ಅಯ್ಯೋ ಸರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಕೊಡ್ತಿದ್ದೀವಿ ಅಂತ ಹೌದು ಶುರು ಮಾಡಿದಾರಲ್ಲ ಶುರು ಆಗಿದೆ ಹದಿನೈದನೇ ತಾರೀಖು ಫಾರ್ಮಲಿ ಅಧಿಕೃತವಾಗಿ ಉದ್ಘಾಟನೆ ಮಾಡ್ತಿದ್ದಾರೆ ಹದಿನಾರು ಪಟ್ ರೈಸ್ ಆಗಿದೆ ಬಿಸ್ಕೆ ತಗೊಳ್ಳೋದು ಅದು ಶುರು ಮಾಡಿದ್ಮೇಲೆ ಹಾಂ ಓಕೆ ಅಂದ್ರೆ ಅವ್ನ ಟಾರ್ಗೆಟ್ ರೀಚ್ ಆಯಿತು ಅಂತ ಅಂದರೆ ಅರ್ಥ ಏನು ಟಾರ್ಗೆಟ್ ರೀ ಅರ್ಥ ಏನು ಹಂಗಾರೆ ಜನರಿಗೆ ಪುಕ್ಕಸಟ್ಟೆ ಕೊಡೋ ದೇಶದ ಜನ ಎಲ್ಲನೂ ಅಷ್ಟೇ ಪುಕ್ಕಸಟ್ಟೆ ಬಿಸ್ಕಟ್ಟೆ ಬಂದರೆ ಮಾಡ್ತೀವಿ ಪುಕ್ಕಟ್ಟೆ ಇಲ್ದಿರ ಬರಂಗಿಲ್ಲ ನಾವು ಅದಕ್ಕೇನೆ ಅವರು ನಿಮ್ಮನ್ನು ಪುಕ್ಕಟ್ಟೆಯಾಗಿ ಯಾಮಾರಿಸಿ ಕಳಿಸ್ತಿರೋದು ಒಂದೊಂದು ಚುನಾವಣೆ ಆದಮೇಲೆ ಪುಕ್ಕಟ್ಟೆಯಾಗಿ ಗುಂಡಿ ತುಂಬದೇನೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ಹೋಗೋದು ನೀವೆಂಗೆ ಅವರು ಹಾಗೆ ಅವರು ಹಂಗೆ ಅಷ್ಟೆ ನಾವು ಪುಕ್ಕಟೆ ಗಿರಾಕಿಗಳು ಅವರು ಪುಕ್ಷಟ ಗಿರಾಕಿಗಳು ಸರಿ ಇದೆ ಯಥಾರಾಜ ತಥಾಪ್ರಜ ತಥಾ ರಾಜ ಯಥಾಪ್ರಜ ಅಷ್ಟೇ ಅಷ್ಟೇ ಸರಿ ಇದೆ